ಮಾಹಿತಿ ಪಡೆದುಕೊಳ್ಬೇಕು. 2014 15.54 ಭವಿಷ್ಯ ನಿಧಿ ಖಾತೆಯಿಂದ 2022 ಇದರ ಸಂಖ್ಯೆ 22.5 crore ದಾಟಿದೆ. ಅಂದರೆ 7 crore ಹೊಸ ಉದ್ಯೋಗಗಳ ಸೇರ್ಪಡೆ ಆಗಿದೆ. ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಸಂವಿಧಾನದ 370 ವಿಧಿ ರದ್ದುಗೊಳಿಸಿದೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ 370 ವಿಧಿಯನ್ನು ಮರುಸ್ಥಾಪನೆ ಮಾಡುವುದಾಗಿ ಹೇಳಿದ್ದಾರೆ. ಇದನ್ನು ಬಹಿರಂಗವಾಗಿ ಕಾಂಗ್ರೆಸ್ನವರು ಸುದ್ದಿಗೋಷ್ಠಿಯಲ್ಲಿ ಹೇಳ್ತಾರೆ ಅನ್ನೋ ಪ್ರಶ್ನೆಯನ್ನು ಆ ಧೈರ್ಯ ಇದೆ ಎಂದು ಕೇಳಕ್ಕೆ ಇಷ್ಟಪಡ್ತೇನೆ. ಕಾಂಗ್ರೆಸ್ ಸರ್ಕಾರ ತುಷ್ಟೀಕರಣದ ರಾಜಕಾರಣ ಮಾಡ್ತಾ ಇದೆ. ಕಾಂಗ್ರೆಸ್ ಪ್ರಣಾಳಿಕೆ ನೋಡಿದ್ದವು ಅದು ಮುಸ್ಲಿಂ ಲೀಗ್ ರೀತಿಯಲ್ಲಿದೆ. ಸಂವಿಧಾನವನ್ನು ಧಿಕ್ಕರಿಸುವ ರೀತಿ, ಅಂಬೇಡ್ಕರ್ ಅವರನ್ನು ಅವಮಾನಿಸುವಂತ ರೀತಿ, SC/ST ಮೀಸಲಾತಿ ಮೇಲೆ ಅಪಾಯದ ಕತ್ತಿ ನೇತಾಡ್ತಾ ಇದೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ OBCಗಳ ಜೀವನ ಕಷ್ಟಕರ. ಕಾಂಗ್ರೆಸ್ ಸರ್ಕಾರ ಇರಬೇಕಾದ್ರೆ ಹನುಮಾನ್ ಚಾಲೀಸ್ ಸೇರಿದವರ ಮೇಲೆ ದಾಳಿ ಆಗ್ತಾ ಇದೆ. ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬಂದರೆ ಹಿಂದುಳಿದವರು ಮತ್ತು ದಲಿತರ ಮೀಸಲು ಕಿತ್ಕೊಂಡು ಮುಸ್ಲಿಮರಿಗೆ ಪಾಲು ನೀಡಲಿದೆ. ಇದು ಕಾಂಗ್ರೆಸ್ಸಿನ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮತ್ತು ತುಷ್ಟೀಕರಣ ರಾಜಕಾರಣ. ದೇಶದ ಸಂಪನ್ಮೂಲಗಳ ಮೇಲೆ ಮೊದಲ ಹಕ್ಕಿದೆ ಎಂದು ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ 2006 ಹೇಳಿದ್ದು. ಹಲವು ಬಾರಿ OBC ಮೀಸಲಿನಲ್ಲಿ ಮುಸ್ಲಿಮರಿಗೆ ಭಾಗ ಕೊಡುವ ಅಂದಿನ ಕಾಂಗ್ರೆಸ್ ಸರ್ಕಾರ ನಿರ್ಧರಿಸಿತ್ತು. 10 ಅಧಿಕಾರದ ದೂರವಿರುವ ಕಾಂಗ್ರೆಸ್ 2G ಸ್ಕ್ಯಾಮ್ನಂತೆ ಕೋಟಿ ಸ್ಕ್ಯಾಮ್ಗಳನ್ನು ಮಾಡಲು ಕನಸು ಕಾಣ್ತಾ ಇದೆ. ರಾಜ್ಯದಲ್ಲಿ ಭೀಕರ ಬರಗಾಲ ಇದೆ, ಮಳೆ ಇಲ್ಲ, ಕೆರೆಕಟ್ಟೆಗಳಲ್ಲಿ ನೀರಿಲ್ಲ, ಜಲಾಶಯಗಳಲ್ಲಿ ನೀರಿಲ್ಲ, ರೈತ ಸಂಕಷ್ಟದಿಂದಲೇ ರೈತರ ಪರವಾಗಿ ಯಾವುದೇ ಈ ಬಗ್ಗೆ ಚಿಂತನೆ ಇಲ್ಲದಂತ ಬೇಜವಾಬ್ದಾರಿ ಸರ್ಕಾರ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಆಡಳಿತದಲ್ಲಿದೆ. ಬಹಳ ಮುಖ್ಯವಾಗಿ ನೋಟ್ ಮಾಡ್ಕೋಬೇಕು, SC/ST ಸಮುದಾಯಕ್ಕೆ ಮೀಸಲಿಟ್ಟಿದ್ದಂತ 25,396 crore ಹಣವನ್ನ ನುಂಗಿ ನೀರು ಕುಡಿದಿದೆ ಕಾಂಗ್ರೆಸ್.